ನಾನು ತುಂಬ ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ, ಫ್ಯಾಂಟಾಸ್ಟಿಕ್ ಆಗಿದ್ದೀನಿ. ಆದರೆ ಏನೋ ಆದರೆ ಏನೋ ನ್ಯೂಸ್ ಆಗುತ್ತಲ್ಲ, ಅದಕ್ಕೆ ನಿಜವಾಗ್ಲೂ ಬೇಜಾರಿದೆ. ತುಂಬ ವೇರಿಯೇಷನ್ ಆಯಿತು ನನ್ನ ಬದುಕಲ್ಲಿ. ಆ್ಯಕ್ಚುಲಿ ಚೈತ್ರ ಏನು ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ ಅನಿಸುತ್ತೆ, ಯಾಕಂದರೆ ನಾನು ಏನಲ್ಲ ಅದೇನೇ ನ್ಯೂಸ್ ಆಗಿದೆ, ಅದೇನೆ ರಿವೀಲ್ ಆಗಿದೆ. ಈವನ್ ಬಿಗ್ ಬಾಸಿಂದ ಹಿಡಿದು ಇವತ್ತಿನವರೆಗೂ ಕೂಡ ಆ್ಯಕ್ಚುಯಲ್ ಚೈತ್ರ ಏನು ಅನ್ನುವಂಥದ್ದು ಸುಮಾರು ಕಡೆ ಅದು ರಿವೀಲ್ ಆಗೇ ಇಲ್ಲ. ಯಾಕಂದರೆ ಅಲ್ಲಿ ಬಿಗ್ ಬಾಸ್ ಅಂದಾಗ ಅಲ್ಲಿ ಏನೋ ಒಂದು ಗೇಮ್ ಆಡಿರ್ತೀವಿ, ಒಂದು ಆಟಕ್ಕೋಸ್ಕರ ಏನೋ ಮಾಡಿರ್ತೀವಿ, ಅಲ್ಲಿ ನಕ್ಕಿರ್ಬೋದು, ಹತ್ತಿರ್ಬೋದು, ಇನ್ನೇನೋ ಮಾಡಿರ್ಬೋದು, ಅದು ಆ ಕ್ಷಣಕ್ಕಷ್ಟೇ. ಇಟ್ಸ್ ಜಸ್ಟ್ ಒಂದು ಗೇಮ್ ಪರ್ಪಸ್ಗೆ ಏನೇನೋ ಅದನ್ನೇ ಇಟ್ಕೊಂಡು ಜೀವನ ಪೂರ್ತಿ ಇವ್ರು ಇದೇ ಥರ ಅಂತ ನೋಡೋವಂಥದ್ದು, ಅಥವಾ ಯಾವುದೋ ಒಂದು ಘಟನೆ ಇಟ್ಕೊಂಡು ಇವ್ರು ಇದೇ ಥರ ಅನ್ನೋವಂಥದ್ದನ್ನು ನೋಡೋದು ಅದು ಎಷ್ಟು ಸರಿ ಅಂತ. ನನಗೆ ಯಾವುದು ಮುಗ್ದೋಗಿರೋ ಕಥೆಗಳ ಬಗ್ಗೆ ಖಂಡಿತ ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಆಲ್ರೆಡಿ ಹೇಳ್ದಂಗೆ ನೀವು ಸತ್ತಿರೋ ಹೆಣನ ಏನು ಮಾಡ್ತೀರಾ, ನೀವು ಸುಡ್ತೀರಾ, ಉಳ್ತೀರಾ, ಅಥವಾ ನೀರಲ್ಲಿ ಬಿಸಾಕ್ತೀರಾ ಅಲ್ವಾ? ಅದನ್ನೇ ಇಟ್ಕೊಂಡು ಇನ್ನಷ್ಟು ನೀವು ಏನು ಮಾಡೋಕ್ಕಾಗುತ್ತೆ? ನೀವು ಅದನ್ನು ಈವನ್ ನೀವು ಸತ್ತಿರೋ ಹೆಣದ ಮೇಲೆ ಅಥವಾ ಒಂದು ದೇಹದ ಮೇಲೆ ದ್ವೇಷನೂ ಸಾಧಿಸೋಕ್ಕಾಗಲ್ಲ. ನೀವು ನೀವು ದ್ವೇಷ ಸಾಧಿಸ್ತೀರಂದ್ರೂ ಏನು ಮಾಡ್ಬೋದು? ಅದನ್ನೊಂದು ಓಪನ್ ಫೀಲ್ಡಲ್ಲಿ ಹಾಕ್ಬಿಟ್ಟು ಒಂದು ಹದ್ದುನೋ ಕಾಗೇನೋ ಕಿತ್ಕೊಂಡು ತಿನ್ನಲಿ, ಅದನ್ನು ನೋಡೋಣ ಅಂತ. ಅಷ್ಟೆಲ್ಲ ವಿಕೃತಿ ನನ್ನಲ್ಲಿಲ್ಲ. ಸೊ ನಾನು ದ್ವೇಷ ಕೂಡ ಸಾಧಿಸ್ತಾ ಇಲ್ಲ ಯಾವುದ್ರ ಮೇಲೂ ಕೂಡ. ಆ್ಯಂಡ್ ನೀವು ಹೇಳ್ದಂಗೆ ನನ್ನ ಬಗ್ಗೆ ಏನೋ ಕಮೆಂಟ್ ಮಾಡ್ತಾರಲ್ಲ ನೆಗೆಟಿವ್ ಆಗಿ, ಅಂಥವ್ರು ನನ್ನ ಬಗ್ಗೆ ಇಲ್ಲ, ಪ್ರತಿಯೊಬ್ಬರ ಬಗ್ಗೆನೂ ಮಾಡ್ತಾರೆ. ಅಂಥವ್ರಿಗೇನು ನಾನು ಸಂಜಾಯಿಷಿ ಕೊಡೋ ಅಗತ್ಯ ಇಲ್ಲ. ಬಟ್ ನನ್ನನ್ನು ಯಾರು ಇಷ್ಟಪಡ್ತಾರೆ, ಯಾರು ನನ್ನನ್ನು ಪ್ರೀತಿಸ್ತಾರೆ ಅಂಥವ್ರಿಗೆಲ್ಲ ಹೇಳಬೇಕಾದ್ರೆ ಇವಾಗ ತುಂಬ ಖುಷಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ. ಯಾವುದೇ ಒಂದು ಘಟನೆ ನಡೆದಾಗ ಅದ್ರ ಹಿಂದೆ ಮುಂದೆ ಒಂದು ಸ್ವಲ್ಪ ಯೋಚಿಸ್ಬಿಟ್ರೆ ಸತ್ಯ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಆ ಘಟನೆನ ಮಾತ್ರ ಯೋಚಿಸೋದಲ್ಲ, ಆ ಘಟನೆಗೆ ಕಾರಣ ಏನಿರ್ಬೋದು, ಅದು ಆಗಬೇಕು ಅಂದರೆ ಎಷ್ಟು ನೊಂದಿರ್ಬೋದು ಆ ಜೀವ, ಆ ಮನಸ್ಸು ಎಷ್ಟು ಬೆಂದಿರ್ಬೋದು, ಅದಕ್ಕೆ ಎಂತೆಂಥ ನೋವಾಗಿರ್ಬೋದು, ಎಷ್ಟೋ ಕ್ಷಣಗಳು ಅದೆಷ್ಟು ಬೇಸತ್ತಿರ್ಬೋದು ಅನ್ನೋದನ್ನು ಯೋಚನೆ ಮಾಡಿದ್ರೆ ಅಲ್ಲೇ ಉತ್ತರ ಸಿಕ್ಬಿಡುತ್ತೆ. ಅದನ್ನೇನು ಇದೆಲ್ಲ ತುಂಬ ದೊಡ್ಡ ವಿಷಯನೂ ಅಲ್ಲ. ಆ್ಯಂಡ್ ಮನುಷ್ಯ ಮನುಷ್ಯನ ನಡುವಿನ ಸಂಬಂಧಗಳು ಅಥವಾ ಭಾವನೆಗಳ ವಿಷಯ ಬಂದಾಗ ಅದು ತೀರಾ ವೈಯಕ್ತಿಕ ವಿಷಯ. ಅದು ಪ್ರತಿಯೊಬ್ಬರಲ್ಲೂ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಏರು ಇಳಿತಾ ಇದ್ದೇ ಇರುತ್ತೆ, ಪ್ರತಿಯೊಬ್ಬರ ಬದುಕಲ್ಲೂ ಏನಾದರೂ ಇದ್ದೇ ಇರುತ್ತೆ. ಕೆಲವ್ರದ್ದು ಅದು ಹೊರಗಡೆ ಬರುತ್ತೆ, ಏನೋ ಒಂಚೂರು ಹೆಸರಿದೆ ಅಂದ್ಬಿಟ್ಟು ಕೆಲವ್ರದ್ದು ಹೊರಗಡೆ ಬರಲ್ಲ ಅಷ್ಟೇ, ಇನ್ನೇನೂ ಅಲ್ಲ. ನಾನು ಎಲ್ಲೂ ಕೂಡ ಸನ್ಯಾಸ ಅನ್ನೋ ಪದನ ಬಳಸೇ ಇಲ್ಲ ನಾನು ಪೋಸ್ಟ್ ಹಾಕೋ ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ. ಅದು ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದರೆ ಸನ್ಯಾಸ ಅಲ್ಲದೆ ಮಠ ಸೇರಿದ್ರು ಅಂತ. ಅದು ಯಾವ ಮಠ ಸ್ವಾಮಿ? ಯಾಕೆ ನನ್ನ ಮಠ ಸೇರಲಿ? ಮಠ ಸೇರಬೇಕು ಅಂತಿರೋರು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಯಾಕೆ ಹಾಕ್ತಾರೆ? ಮೊಬೈಲ್ನ ತೆಗೆದು ಕಿತ್ತು ಬಿಸಾಕ್ತಾರೆ. ನನಗೆ ಈ ಜಗತ್ತೇ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ, ಯಾರಿಂದ ನಮಗೇನು ಆಗಲೂ ಬೇಕಾಗಿಲ್ಲ, ಆಗೋದು ಇಲ್ಲ. ನನ್ನ ಒಂದು ಧ್ಯಾನ, ನನ್ನ ಸಾಧನೆ, ನನ್ನ ವೈಯಕ್ತಿಕ ಖುಷಿ ನನಗೆ ಮುಖ್ಯ ಅಂದ್ಕೊಂಡು ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಅರೆ, ನಾನು ಫೋಟೋ ಶೇರ್ ಮಾಡಿದ್ದೀನಿ, ಹಾಕಿದ್ದೀನಿ, ಅದರಲ್ಲೇ ಅರ್ಥ ಮಾಡ್ಕೋಬೋದು ಅದು ಯಾವ ರೀತಿಯಾದಂತಹ ಸನ್ಯಾಸ ಇರಬಹುದು ಅಂತ. ಖಂಡಿತ ಓಶೋ ಅವರ ಸನ್ಯಾಸ ಬಂದು ಏನಂದರೆ ಎಲ್ಲವನ್ನು ನೀನು ಬಿಟ್ಟು ಹೋಗು ಅನ್ನೋಂಥದ್ದು ಖಂಡಿತ ಅಲ್ಲ. ಎಲ್ಲದರ ಮಧ್ಯೆ ನೀನು ಇದ್ದುಕೊಂಡೇ ನೀನು ಧ್ಯಾನ ಮಾಡು, ಧ್ಯಾನಸ್ಥರಾಗು. ಅಂದರೆ ನಾವು ಏನೇ ಕೆಲಸವನ್ನು ಮಾಡಲಿ ಪರಿಪೂರ್ಣವಾಗಿ ಮಾಡಬೇಕು ಅನ್ನೋಂಥದ್ದು. ಒಂದು ಕಸ ಗುಡಿಸ್ಲಿ, ಮನೆ ಒರೆಸ್ಲಿ, ಒಂದು ಪಾತ್ರೆ ತೊಳಿಲಿ, ಬರೀಲಿ, ಓದಲಿ, ಹಾಡಲಿ, ಡ್ಯಾನ್ಸ್ ಮಾಡಲಿ, ಸಂಪೂರ್ಣವಾಗಿ ನಿನ್ನನ್ನು ನೀನು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ನೀನು ಮಾಡು ಅನ್ನೋವಂಥದ್ದು ಓಶೋ ಅವರ ಒಂದು ಸನ್ಯಾಸ. ಅಂದರೆ ಆ ಸನ್ಯಾಸ ದೀಕ್ಷೆ ಅನ್ನುವಂಥದ್ದು ಏನಂದರೆ ಎಲ್ಲವನ್ನು ಬಿಡೋವಂಥದ್ದಲ್ಲ, ಎಲ್ಲದರೊಳಗೆ ಇದ್ಕೊಂಡೆ ಇನ್ನಷ್ಟು ಕಾನ್ಫಿಡೆಂಟ್ ಆಗಿ, ಇನ್ನಷ್ಟು ಫೋಕಸ್ಡ್ ಆಗಿ, ಇನ್ನಷ್ಟು ಎನರ್ಜೆಟಿಕ್ ಆಗಿ ಬದುಕೋದನ್ನು ಹೇಳ್ಕೊಡುತ್ತದ್ದು ಅಷ್ಟೇ. ಆ್ಯಂಡ್ ಹೆಸರು ಬದಲಾಯಿಸೋದು ಅದು ಕೇಳ್ತಿದ್ರು ಸುಮಾರು ಜನ. ಪ್ರಜ್ಞಾ ಭಾರತಿ ಅಂತ ನನ್ನ ಗುರುಗಳು, ಗೋಪಾಲ ಭಾರತಿ ಅಂತ ಅವರು, ಓಶೋ ಅವ್ರ ಜೊತೆಗಿದ್ದಂಥ ಗುರುಗಳು, ಅವ್ರು ಕೊಟ್ಟಂಥ ಹೆಸರು. ನನಗೆ ಅಲ್ಲ, ಪ್ರತಿಯೊಬ್ಬರು ಹೊಸದಾಗಿ ಹೋದಾಗ ಪ್ರೀತಿಯಿಂದ ಒಂದೊಂದು ಹೆಸರನ್ನ ಕೊಡ್ತಾರೆ, ಅದು ಓಶೋ ಅವ್ರು ಮಾಡ್ಕೊಂಬಂದಿರೋವಂಥದ್ದು. ಅಂದರೆ ಇಷ್ಟು ದಿನ ನೀನು ಏನಾಗಿದ್ದೆ ಅದೆಲ್ಲವನ್ನು ಅಲ್ಲಿಗೆ ಬಿಟ್ಟು ಹೊಸದಾಗಿ ನೀನು ಫಾರ್ಮ್ ಆಗು. ಅಂದರೆ ನೀನು ಹೆಸರನ್ನೇ ಬದಲಾಯಿಸ್ಕೊ ಅಂತಲ್ಲ, ನಾನು ಪ್ರೀತಿಯಿಂದ ನಿನಗೊಂದು ಹೆಸರನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಒಂದಷ್ಟು ಜನ ನಮ್ಮ ಮಧ್ಯೆ ಆ ಹೆಸರನ್ನ ನಾವು ಕರ್ಕೊಳ್ಳೋಣ, ಆ ಹೆಸರಲ್ಲಿ ನಾವು ಒಂದು ಗುರುತಿಸ್ಕೊಳ್ಳೋಣ. ಅದು ಬಿಟ್ಟು ನೀನು ಪ್ರಾಪಂಚಿಕವಾಗಿ ನಿನ್ನ ಹೆಸರನ್ನೇ ಬದಲಾಯಿಸ್ಕೊ, ನಿನ್ನ ಅಸ್ತಿತ್ವನೇ ಬದಲಾಯಿಸ್ಕೊ ಅಂತ ಕೂಡ ಅವ್ರು ಹೇಳೋದು ಇಲ್ಲ, ಆ ಥರದ್ದು ಇಲ್ಲೂ ಇಲ್ಲ. ಪ್ರೀತಿಯಿಂದ ಕೊಟ್ಟಂಥ ಹೆಸರು ಅಷ್ಟೇ, ಅದು ಇನ್ನೇನು ಅಲ್ಲ.
ಖಂಡಿತ, ನಾವು ಮುಂಚೆನೂ ಇತ್ತು. ನಾನು ವಿಪಸನ ಅಂತ 10 ದಿನ ಬುದ್ಧಂದು ಮೆಡಿಟೇಷನ್ ಮಾಡ್ತಾರೆ. ಸೊ ಅಂಥದ್ದೆಲ್ಲ ಒಂದು ಕೆಲವು ವರ್ಷಗಳು, ಅಂದರೆ ಬಿಗ್ ಬಾಸ್ಗೂ ಹಿಂದೆ ನಾನು ತುಂಬ ಅಟೆಂಡ್ ಮಾಡಿದ್ದೀನಿ ಅದೆಲ್ಲ. ಅಲ್ಲೆಲ್ಲ ಹೆಂಗಂದ್ರೆ ದಿನಕ್ಕೆ 12 ಅವರ್ಸ್ ಮೆಡಿಟೇಷನ್ ಮಾಡಿಸ್ತಾರೆ. ಮೊಬೈಲ್ ಎಂಥದ್ದು ನಮ್ಮ ಹತ್ರ ಇರಲ್ಲ. ಸಂಪೂರ್ಣವಾಗಿ ಸುಮ್ಮನೆ ನೀವು ಮೆಡಿಟೇಷನ್ ಮಾಡಬೇಕು, ಕೂತ್ಕೊಂಡು ಕಣ್ಣು ಮುಚ್ಕೊಂಡು. ಅಂದರೆ ಅದು ಬೇರೆ ಫಾರ್ಮ್ ಆಫ್ ಮೆಡಿಟೇಷನ್ ಅದು. ಸೊ ಅಂಥದ್ದೆಲ್ಲ ನಾನು ಹಿಂದೆನೂ ಅಟೆಂಡ್ ಮಾಡಿದ್ದೀನಿ. ಆಧ್ಯಾತ್ಮ ಅನ್ನುವಂಥದ್ದು ಏನಂದರೆ, ಏನೋ ಜಿಗುಪ್ಸೆ ಬಂದಾಗ ಎಲ್ಲವನ್ನೂ ಬಿಟ್ಟಾಗ ಹೋಗಿ ಸೇರ್ಕೋಬೇಕು ಅನ್ನುವಂಥದ್ದಲ್ಲ. ಆಧ್ಯಾತ್ಮ ಅನ್ನೋದು ತೀರಾ ಪರ್ಸ್ನಲ್ ವಿಷಯ. ಕೆಲವರು ದೇವ ಪೂಜೆ ಮಾಡ್ತಾರೆ, ಕೆಲವರು ತಾನು ಮಾಡೋ ಕೆಲಸನೇ ಕಾಯಕವೇ ಕೈಲಾಸ ಅನ್ಕೋತಾರೆ, ತಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅದೇ ದೇವರು ಅನ್ಕೋತಾರೆ. ಇನ್ನು ಕೆಲವರು ದೇವ್ರನ್ನೇ ನಂಬಲ್ಲ ಅಂತ ತುಂಬ ಪ್ರಾಕ್ಟಿಕಲ್ ಆಗಿ ಬದುಕ್ತಾರೆ. ಆ ಥರ ಏನೂ ನಂಬದೆ ಪ್ರಾಕ್ಟಿಕಲ್ ಆಗಿ ಬದುಕೋರಲ್ಲೂ ಕೂಡ ಒಂದು ಆಧ್ಯಾತ್ಮ ಇರುತ್ತೆ, ಒಂದು ಸ್ಪಿರಿಚುಯಾಲಿಟಿ ಇರುತ್ತೆ. ಸೊ ಆಧ್ಯಾತ್ಮ ಅನ್ನೋಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ತನ್ನದೇ ಆದ ರೀತಿ ಇರುತ್ತೆ. ಅದನ್ನು ಅವ್ರು ಹೇಗೆ ಆ ಹೂವನ್ನು ಅರಳಿಸ್ತಾ ಹೋಗ್ತಾರೆ ಅನ್ನೋದ್ರ ಮೇಲೆ ಅವರ ಒಂದು ಬೆಳವಣಿಗೆ. ಬೆಳವಣಿಗೆ ಅಂದರೆ ಇನ್ ದ ಸೆನ್ಸ್ ನಾಟ್ ಪ್ರಪಂಚ. ಇವಾಗ ನಂದೇ ನನ್ನ ವಿಷಯಕ್ಕೆ ಬಂದಾಗ ಏನಕ್ಕೆ ಏನೇನೋ ನ್ಯೂಸ್ ಮಾಡಿದೆಯಲ್ಲ, ಅದಲ್ಲ. ಎಲ್ಲಿ ಏನಾದರೂ ನ್ಯೂಸ್ ಆಗಲಿ, ಎಲ್ಲಿ ಏನಾದರೂ ಆಗಲಿ, ನನ್ನ ಮಾನಸಿಕ ನೆಮ್ಮದಿ, ನನ್ನ ಸಂತೋಷ, ನನ್ನ ಬೀಯಿಂಗ್ ನನಗೆ ಇಂಪಾರ್ಟೆಂಟು ರೀ. ಯಾವುದೋ ನ್ಯೂಸ್ ಮಾಡೋರು, ಯಾರೋ ಬಂದು ಕಾಮೆಂಟ್ ಮಾಡೋರು ಬಂದ್ಬಿಟ್ಟು ನನ್ನ ಜೀವನ ನಡೆಸಲ್ಲ, ನನ್ನ ಹೊಟ್ಟೆಗೆ ಊಟ ಹಾಕಲ್ಲ, ನನ್ನದನ್ನು ಯಾರೂ ನೋಡ್ಕೊಳ್ಳಲ್ಲ, ನನಗೆ ನೋವಾಗ್ತಾ ಇದ್ರೆ ಯಾರೂ ಕೇಳಲ್ಲ. ನನ್ನ ಮಾನಸಿಕ ನೆಮ್ಮದಿ, ನನ್ನ ವೆಲ್ ಬೀಯಿಂಗು ನನಗೆ ಇಂಪಾರ್ಟೆಂಟು. ಅದು ಆಧ್ಯಾತ್ಮ, ಅದು ಒಂದು ಸ್ಪಿರಿಚುಯಾಲಿಟಿ. ಇದು ಬಂದಾಗ ನನಗೆ ಕನ್ಫ್ಯೂಷನ್ ಇಸ್ ಹ್ಯಾಪಿನೆಸ್ ಅಂತ ನಮ್ಮ ಯೋಗರಾಜ್ ಭಟ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅದು ನೆನಪಾಗುತ್ತೆ. ಖಂಡಿತವಾಗ್ಲೂ ನಾನು ಕನ್ಫ್ಯೂಷನಲ್ಲಿ ಇದ್ದೆ, ಈಗಲೂ ಸ್ವಲ್ಪ ಸ್ವಲ್ಪ ಇದ್ದೀನಿ. ಈಗ ಸ್ವಲ್ಪ ಯಾಕೆ ಕನ್ಫ್ಯೂಷನ್ ಅಂದರೆ, ಏನು ಕೆಲಸ ಈ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ತೊಡಗಿಸ್ಕೊಳ್ಳಿ ನಾನು ಫುಲ್ ಟೈಮು ಅನ್ನೋ ಕನ್ಫ್ಯೂಷನು. ಖಂಡಿತ ರೈಟಿಂಗ್ ಇದೆ, ಆ್ಯಕ್ಟಿಂಗ್ ಇದೆ, ಡೈರೆಕ್ಷನ್, ಇವು ಮೂರು ಇದೆ. ಇವು ಮೂರು ಮಧ್ಯೆ ಸಿಕ್ಕಾಕೊಂಡು ನಾನು ಇದ ಹಿಂಗ ಹಂಗ ಅಂತ ಹೋಗ್ತಾ ಇದೆ. ಎಲ್ಲವೂ ಆಫರ್ಸ್ ಬರ್ತಾ ಇದೆ, ಮತ್ತು ಬರವಣಿಗೆಗೆ ಬರ್ತಾ ಇದೆ, ಆ್ಯಕ್ಟಿಂಗ್ ಬರ್ತಾ ಇದೆ, ಆ್ಯಂಡ್ ಡೈರೆಕ್ಷನ್ ನನ್ನ ದೊಡ್ಡ ಕನಸು ಅದು, ನನ್ನ ಅಸ್ತಿತ್ವ ಅದು, ನನ್ನ ಶಕ್ತಿ ಅದು, ನನ್ನ ಸರ್ವಸ್ವ ಕೂಡ ಅದು ಅಂತ ಹೇಳ್ಬೋದು. ಹಾಗಂತ ಅದನ್ನು ಹೆಂಗಂದ್ರೆ ಹಂಗೆ ಮಾಡೋಕ್ಕೆ ಇಷ್ಟ ಇಲ್ಲ. ನಿಮಗೂ ಗೊತ್ತಿರಂಗೆ ಲಾಕ್ಡೌನ್ ಆಗ್ತಾ ಇದೆ, ಓಪನ್ ಆಗ್ತಾ ಇದೆ, ಮತ್ತೆ ಏನೋ ಆಗುತ್ತೆ ಅಂತ ಇದ್ದಾರೆ. ಇದ್ರ ಮಧ್ಯೆ ಎಲ್ಲ ಸಿಕ್ಕಾಕ್ಕೊಂಡು ಹೆಂಗಂದ್ರೆ ಹಂಗೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನನ್ನದೇ ಆದಂಥ ಒಂದು ಸ್ಪೇಸ್, ಒಂದು ಟೈಮ್ಗೋಸ್ಕರ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಅದರ ಒಂದು ಕೆಲಸಗಳು ಕೂಡ ಆರಂಭ ಆಗಿದೆ, ಆಗ್ತಾ ಇದೆ ಅದರದ್ದೇ ಆದ ರೀತಿಯಲ್ಲಿ. ಸೊ ಅದೇ ಮೂರಲ್ಲೂ ಇದ್ದೀನಿ ನಾನು, ಬರವಣಿಗೆ, ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್, ಮೂರಲ್ಲೂ ಸಕ್ರಿಯವಾಗೇ ಇದ್ದೀನಿ ನಿಜವಾಗ್ಲೂ. ಅದು ಹೆಂಗಾಗುತ್ತೆ ಅಂದರೆ, ಫಸ್ಟ್ ಟೈಮ್ 8 ಬಿದ್ದಾಗ ಅನಿಸುತ್ತೆ, 2ನೇ ಸತಿ ಬಿದ್ದಾಗ ಅಯ್ಯೋ ಅನಿಸುತ್ತೆ, ಬೀಳ್ತಾನೆ ಇದ್ರೆ ಬೀಳ್ತಾರೆ, ಅಯ್ಯೋ ಅದೇನು ಏನು ಹೊಡಿತೀರಾ ಹೊಡ್ಕೊಳ್ಳಿ ಅಂತ ಮನಸ್ಸು ಗಟ್ಟಿಯಾಗಿ ಹಿಂಗೆ ನಿಂತ್ಬಿಡಲ್ವಾ, ಹಂಗೆ ನಿಂತ್ಬಿಟ್ಟಿದ್ದೀನಿ. ನಾನು ಏನು ಅದಲ್ಲ ಅನ್ನೋ ಥರ ಎಲ್ಲವೂ ಏನೇನೋ ಅವ್ರವ್ರ ಇಷ್ಟ ಬಂದಂಗೆ ನ್ಯೂಸ್ ಮಾಡ್ಕೋತಾರೆ, ಅವ್ರವ್ರ ಇಷ್ಟ ಬಂದಂಗೆ ಬರ್ಕೋತಾರೆ, ಅವ್ರವ್ರ ಇಷ್ಟ ಬಂದಂಗೆ ಕಮೆಂಟ್ ಮಾಡ್ತಾರೆ. ನಿಮಗೆ ನನ್ನ ಹೆಸರು ಇಟ್ಕೊಂಡು, ನನ್ನ ವಿಷಯ ಇಟ್ಕೊಂಡು ನಿಮ್ಗೆ ಇಷ್ಟ ಬಂದಂಗೆ ನ್ಯೂಸ್ ಮಾಡಬೇಕಾ? ನಿಮ್ಗೆ ಅದು ನಿಜವಾಗ್ಲೂ ಖುಷಿನಾ? ಮಾಡ್ಕೊಳ್ಳಿ, ನಿಮ್ಗೆ ನಿಜವಾಗ್ಲೂ ಅದು ಖುಷಿ. ನನಗೊಂದು ನ್ಯೂಸ್ ಸಿಗುತ್ತೆ ಅದರಿಂದ, ನನಗೊಂದು ನನ್ನ ಒಂದಷ್ಟು ವ್ಯೂವರ್ಸ್ ನನಗೆ ಅಟ್ರ್ಯಾಕ್ಟ್ ಆಗ್ತಾರೆ ನಾನು ಈ ಥರ ನ್ಯೂಸ್ ಮಾಡೋದ್ರಿಂದ. ಈ ಥರ ಟೈಟ್ಲ್ ಚೈತ್ರ ಕೋಟೂರ್ಗಾಗಿದ್ದಾದ್ರೂ ಏನು, ಚೈತ್ರಾ ಕೋಟೂರ್ ಮಾಡಿದ್ದಾದ್ರೂ ಏನು ಅಂತೆಲ್ಲ ನ್ಯೂಸ್ ಮಾಡ್ಕೊಂಡು ನಿಮ್ಗೆ ಖುಷಿ ಸಿಗುತ್ತೆ ಅದರಿಂದ. ಎಂಜಾಯ್ ಮಾಡ್ಕೊಳ್ಳಿ, ನನ್ನದಕ್ಕೆ ಯಾವ ತಡೆನೂ ಇಲ್ಲ, ಯಾವ ಇದೂ ಇಲ್ಲ, ಯಾವ ಬೇಜಾರು ಇಲ್ಲ. ಆ್ಯಂಡ್ ಪಾಪ ಕಮೆಂಟ್ ಮಾಡೋರ್ಗಂತೂ ಅವ್ರ ಬಗ್ಗೆ ನನಗೆ ಒಂದು ಪ್ರೀತಿ ಇದೆ, ಒಂದು ಮರ್ಕ ಇದೆ. ಅವ್ರವ್ರ ಜೀವನದಲ್ಲಿ ಏನೇನು ಜಿಗುಪ್ಸೆ ಆಗಿರುತ್ತೋ, ಏನೇನು ನೋವಾಗಿರುತ್ತೋ, ಏನೇನು ಹತಾಶೆ ಆಗಿರುತ್ತೋ, ಏನು ತೊಂದರೆಗಳಾಗಿರುತ್ತೋ ಎಲ್ಲ ತಂದ್ಬಿಟ್ಟು ಯಾರೋ ಹೆಸರು ಇಟ್ಕೊಂಡು ಕಮೆಂಟ್ ಮಾಡಿಬಿಡ್ತಾರೆ. ಹಿಂಗೆ ನನ್ನ ಹೆಸರು ಇಟ್ಕೊಂಡು ನನ್ನ ಬಗ್ಗೆ ಒಂದು ಕಮೆಂಟ್ ಮಾಡೋದ್ರಿಂದ, ನನ್ನ ಬಗ್ಗೆ ಏನೋ ಒಂದು ವಾಂತಿ ಮಾಡೋದ್ರಿಂದ ನಿಮಗೆ ಖುಷಿನಾ? ಮಾಡ್ಕೊಳ್ಳಿ, ಐ ವಿಲ್ ಬಿ, ಅದಕ್ಕೂ ನಿಮಗೆ ಖುಷಿ ಆದರೆ ನನಗೂ ಖುಷಿ. ನನ್ನ ಹೆಸರಿಂದ ಯಾರೋ ಒಬ್ಬರು ಖುಷಿ ಆಗುತ್ತಲ್ಲ ಯಾವುದೋ ರೀತಿ, ಸೊ ಅದು ನನಗೆ ಖುಷಿನೇ. ನೀವು ಹೇಳ್ದಂಗೆ ಖಂಡಿತ ತುಂಬ ಗಟ್ಟಿಯಾಗಿದ್ದೀನಿ ನಾನು. ಯಾವ ಲೆವೆಲ್ಗೆ ಅಂದರೆ, ಈಗ ಒಂದು ಪಾಯಿಂಟ್ ಅಂತ ಇರುತ್ತೆ. ಈಗ ಐಸು ನೀರಲ್ಲಿ ದ್ರವ ರೂಪದಲ್ಲಿರುವಂತಹ ನೀರು ಮಂಜುಗಡ್ಡೆ ಆಗೋದಕ್ಕೆ ಒಂದು ಪಾಯಿಂಟ್ ಅಂತ ಇರುತ್ತೆ. ಆ ಲೆವೆಲ್ಗೆ ಹೋಗಿದ ತಕ್ಷಣ ಅದಷ್ಟೇ, ಅದು ಇನ್ನೆಷ್ಟು ನೀವು ಟೆಂಪ್ರೇಚರ್ ಲೋ ಮಾಡಿದ್ರೂ ಕೂಡ ಅದು ಗಡ್ಡೆ ಹಂಗೆ ಇರುತ್ತೆ. ಸೊ ನಾನು ಒಂದು ಪಾಯಿಂಟಿಗೆ ತಲುಪ್ತಾ ಇದ್ದೀನಿ. ಅದು ಹಿಂಗೆ ಬಂದಿದ ತಕ್ಷಣ ಏನಾದರೂ ಹಾಕ್ಕೊಳ್ಳಿ, ಮಾತಾಡ್ತೀರಾ ಮಾತಾಡ್ಕೊಳ್ರಿ, ಬರೀತೀರಾ ಬರ್ಕೊಳ್ರಿ, ಏನಾದರೂ ಮಾಡ್ಕೊಳ್ಳಿ, ನಾನಿರೋದು ಹಿಂಗೆ ಅಷ್ಟೇ. ಈಗ ಒಂದು ಮರದಲ್ಲಿ ತುಂಬ ಹಣ್ಣುಗಳಿರುತ್ತಂತೆ. ಅರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಹಣ್ಣಿಗೆ ಜನ ಜಾಸ್ತಿ ಕಲ್ಲೊಡಿತಾರೆ, ಯಾಕೆ ಹೊಡಿತಾರೆ ಹೇಳಿ? ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಆ ಹಣ್ಣು ರುಚಿಯಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ, ಆ ಹಣ್ಣು ರಸವತ್ತಾಗಿ ತುಂಬಿಕೊಂಡಿರುತ್ತೆ, ಅದು ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಥವಾ ಅದು ನಾನು ಬೇಡ ಅನ್ನಿಸ್ತು. ಏನೋ ಒಂದು ಇಷ್ಟು ಹಣ್ಣುಗಳ ಮಧ್ಯೆ ಕಲ್ಲು ಆ ಹಣ್ಣಿಗೆ ಬೀಳ್ತಾ ಇದೆ ಅಂತಂದರೆ ಆ ಹಣ್ಣಲ್ಲಿ ಏನೋ ಇದೆ ಸತ್ವ ಅಂತ ಅರ್ಥ ಅಲ್ವಾ? ಸೊ ನನ್ನಲ್ಲಿ ಆ ಸತ್ವ ಇರೋದಕ್ಕೇ ಕಾಂಟ್ರವರ್ಸಿ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತು
ಏನೇನೋ ಮಾಡ್ತಾರೆ, ಐ ಡೋಂಟ್ ಕೇರ್. ಆ ಮಟ್ಟಕ್ಕೆ ನೀವೇ ಹೇಳ್ದಂಗೆ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ. ಸಾಧ್ಯನಾ? ಪ್ರಾಮಾಣಿಕವಾಗಿ ಖುಷಿ ಕೊಡ್ತೀನಿ ಜನರಿಗೆ, ಸ್ನೇಹವನ್ನು ಕೊಡ್ತೀನಿ, ಪ್ರೀತಿನ ಕೊಡ್ತೀನಿ. ನಿಮಗದನ್ನು ರಿಸೀವ್ ಮಾಡ್ಕೊಳ್ಳೋಂತಹ ಒಂದು ವ್ಯವಧಾನ ಅಥವಾ ಶಕ್ತಿ ಇದ್ದರೆ ನೀವು ಅದನ್ನು ಪಡ್ಕೋಬೋದು, ರಿಸೀವ್ ಮಾಡ್ಕೋಬೋದು. ಅದು ಆ ಶಕ್ತಿ ನಿಮಗಿಲ್ಲ, ಐ ಹ್ಯಾವ್ ಆಲ್ರೆಡಿ ಬ್ಲಾಕ್ಡ್ ಮೈಸೆಲ್ಫ್ ಅಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಅಂದರೆ ನನ್ನ ಪ್ರೀತಿ ಖುಷಿ ಅನ್ನುವಂಥದ್ದು ನನ್ನ ಕೆಲಸಗಳಲ್ಲಾಗಬಹುದು, ನನ್ನ ಮಾತಲ್ಲಾಗ್ಬೋದು, ನನ್ನ ಸ್ನೇಹದಲ್ಲಾಗ್ಬೋದು, ಎನಿವೇರ್ ಎನಿಥಿಂಗ್. ಕರೆಕ್ಟ್ ಅಲ್ವಾ? ಅದು ಏನಾಗ್ಬಿಟ್ಟಿದೆ ಅಂದರೆ ಇನ್ನೂ ಹೋಗ್ತಾ ಹೋಗ್ತಾ ಮುಂದೆ ಪ್ರಪಂಚ ಇನ್ನೂ ಕಷ್ಟವಾಗುತ್ತೆ. ಆ್ಯಕ್ಚುಲಿ ಜನರು ವಿಕೃತಿಗಳು ಜಾಸ್ತಿ ಆಗ್ತಾ ಇದೆ, ಮಾನಸಿಕ ತೊಳಲಾಟಗಳು ಜಾಸ್ತಿ ಆಗ್ತಾ ಇದೆ, ಒಬ್ಬರು ಕಂಡ್ರೆ ಒಬ್ಬರು ಸಹಿಸ್ತಾ ಇಲ್ಲ, ಹೊಟ್ಟೆ ಉರಿ, ದ್ವೇಷ, ಅದು ಏನೇನಿದೆ ಎಲ್ಲವೂ ಜಾಸ್ತಿ ಆಗ್ತಾ ಇದೆ ಭೂಮಿ ಮೇಲೆ. ಸೊ ಇನ್ಮೇಲೆ ಇವೆಲ್ಲ ಕಾಮನೇ ಬಿಡಿ, ಅದು ನಮ್ಮಿಂದ ಶುರು ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಲಬ್ ಹೌಸ್ ಆ್ಯಕ್ಚುಲಿ ನನಗೇನು ಗೊತ್ತಿರಲಿಲ್ಲ, ಬಟ್ ಹೋಗ್ತಾ 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 ನನಗೆ ತುಂಬ ಇಷ್ಟ ಆಗೋಕ್ಕೆ ಶುರು ಆಗ್ಬಿಡ್ತು. ಅಂದರೆ ಅದು ಲಾಕ್ಡೌನ್ ಬೇರೆ ಆಗಿತ್ತು ಆ ಟೈಮಲ್ಲಿ. ಸೊ ತುಂಬ ಒಳ್ಳೆ ಟೈಮ್ ಪಾಸ್ ಅನ್ಸೋಕ್ಕೆ ಶುರುವಾಗೋಯ್ತು. ನನಗೆ ಯಾರ್ಯಾರೋ ಮಾತಾಡ್ತಾರೆ, ಮತ್ತು ನನಗೇನಂದರೆ ಏನೋ ತುಂಬ ಫ್ರೆಂಡ್ಲಿಯಾಗಿ ಮಾತಾಡೋದು ನನಗೆ ತುಂಬ ಮುಖ್ಯ ಅನಿಸುತ್ತೆ. ಅಂದರೆ ನಾನೇನೋ ಸೆಲೆಬ್ರಿಟಿ ಅಥವಾ ಇವರೇನೋ ಇದು ಅಂತ ಅದನ್ನು ಪಕ್ಕಕ್ಕೆ ತೆಗೆದು ನನ್ನನ್ನು ಸಾಮಾನ್ಯ ಹುಡುಗಿಯಾಗಿ ಇಟ್ಟು ನನ್ನನ್ನು ಯಾರಾದರೂ ಮಾತಾಡಿಸಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಸೊ ಕ್ಲಬ್ ಹೌಸಲ್ಲಿ ಅದಾಗ್ತಾ ಇತ್ತು. ಎಷ್ಟು ಅಡಿಕ್ಟ್ ಆಗಿದೆ ಅಂದರೆ ಬೆಳಗ್ಗೆ 9 ಗಂಟೆಗೆ ಮಲಗ್ತಿದ್ವಿ, ಇಡೀ ರಾತ್ರಿ ಕ್ಲಬ್ ಹೌಸಲ್ಲಿ ಇರ್ತಾ ಇದ್ದೆ ಒಂದಷ್ಟು ಫ್ರೆಂಡ್ಸ್ ಎಲ್ಲ ಗ್ರೂಪ್ ಮಾಡಿಕೊಂಡು. ಬಟ್ ಅದು ಏನಾಯಿತು ಅಂದರೆ ಒಂದಷ್ಟು ದಿನ ಆದಮೇಲೆ ಅದು ನನಗೆ ಒಂಥರ ಅನ್ಸಕ್ಕೆ ಶುರು ಆಗೋಯ್ತು, ಸೀರಿಯಸ್ಲಿ ಈಗ ನಾನು ಕ್ಲಬ್ ಹೌಸ್ ಕಡೆಗೆ ಹೋಗ್ತಾ ಇಲ್ಲ ಅಂದರೆ ಓವರ್ ಆಗೋಯ್ತು ಅದು. ಸೊ ಯಾವಾಗಾದರೂ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಅಷ್ಟೇ ಹೋಗಿ ಬರ್ತೀನಿ. ಆ್ಯಂಡ್ ಜನರ ಜೊತೆ ಬೆರೆಯುವಂಥದ್ದು, ಮಾತಾಡೋದು ತುಂಬ ಮುಖ್ಯ ಅಂತ ಅನಿಸುತ್ತೆ, ಎಸ್ಪೆಷಲಿ ಯಾವುದೇ ಕ್ರಿಯೇಟಿವ್ ವ್ಯಕ್ತಿಗೆ. ಯಾಕಂದರೆ ನನ್ನ ಎಸ್ಪೆಷಲಿ ಕ್ಲಬ್ ಹೌಸಲ್ಲಿ ಶುರು ಅಲ್ಲೆಲ್ಲ ಜನರು ಅವ್ರ ಮನಸ್ಥಿತಿಗಳು, ಅವ್ರ ವ್ಯಕ್ತಿತ್ವಗಳು, ಯಾವ ವಿಷಯಕ್ಕೆ ಯಾರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಆ ಥರ ರಿಯಾಕ್ಟ್ ಮಾಡೋದಕ್ಕೆ ಕಾರಣಗಳೇನು, ಅವ್ರ ಹಿನ್ನೆಲೆ ಏನು ಅಂತ ಇದೆಲ್ಲದನ್ನು ಸಹ ನಾನು ಅಲ್ಲಿ ಅನಲೈಸ್ ಮಾಡ್ತಾ ಇದ್ದೆ. ಅದಕ್ಕಾಗಿ ತುಂಬ ಕ್ಲಬ್ ಹೌಸಿಗೆ ನಾನು ಹೋಗ್ತಾ ಇದ್ದೆ. ಇನ್ನೊಂದು ಒಂದಷ್ಟು ವಿಷಯ ಏನಂದರೆ ನನ್ನ ವಿಷಯಕ್ಕೆ ಸಂಬಂಧಪಟ್ಟಿರೋದು, ಒಂದಷ್ಟು ಸುಮ್ಮನೆ ಫೇಕ್ 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 ನ್ಯೂಸಸ್ ಎಲ್ಲ ಬಂದಿದೆ. ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಬಟ್ ಸ್ಟಿಲ್ ಅದೊಂಥರ ಅಂದರೆ ಫಸ್ಟ್ ಆಫ್ ಆಲ್ ಅಲ್ಲಿ ನ್ಯೂಸ್ ಶುರುವಾಗಿದೆ ಉದ್ಯಮಿ ಅಂತ, ಅಥವಾ ಉದ್ಯಮಿ ದುಡ್ಡಿಗಾಗಿ ಇದೆಲ್ಲ ಮಾಡಿದ್ದಾರೆ ಅಂತ. ಅದು ದೊಡ್ಡ ಕಾಮಿಡಿ ಅನಿಸುತ್ತೆ. ದಯವಿಟ್ಟು ಉದ್ಯಮಿ ಅಂತ ನ್ಯೂಸ್ ಮಾಡಿರೋರು, ಕಮೆಂಟ್ ಮಾಡಿರೋರು, ಅಥವಾ ಅದು ಎಷ್ಟು ಲಕ್ಷ ಅಥವಾ ಕೋಟಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾನೆ ಅಂತ ದಯವಿಟ್ಟು ತಂದು ತೋರಿಸ್ತೀರಾ? ನ್ಯೂಸ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ತಿಳ್ಕೊಂಡು ಮಾಡಿ. ಏನಾದರೂ ಯಾವ ಉದ್ಯಮಿನೂ ಅಲ್ಲ, ಏನೂ ಅಲ್ಲ, ಯಾವುದೋ ಒಂದು ಸಾಮಾನ್ಯ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ಒಂದು ಸಾಮಾನ್ಯವಾದಂಥವರು, ಏನೂ ಅಲ್ಲ, 1 ರೂಪಾಯಿಯೂ ನಾನು ಎಕ್ಸ್ಪೆಕ್ಟೂ ಮಾಡಿಲ್ಲ, ಒಂದೇ ಒಂದು ಸಿಂಗಲ್ NP ನಾನು ಆ ಕಡೆಯಿಂದ ಪಡೆದಿಲ್ಲ, ಇನ್ನು ಈ ಕಡೆಯಿಂದನೇ ಹೋಗಿದೆ. ಸೊ ಅದು ದುಡ್ಡಿಗಾಗಿ ಮಾಡಿದಂಥದ್ದಲ್ಲ, ಇನ್ನೊಂದು ಒನ್ ಸೈಡೆಡ್ ಲವ್ ಅಂತ, ದಟ್ ಈಸ್ ವೆರಿ ಬುಲ್ಶೀಟ್. ಒನ್ ಸೈಡೆಡ್ ಲವ್ ಅಲ್ಲ, ಒನ್ ಸೈಡೆಡ್ ಲವ್ ಮಾಡ್ಕೊಂಡು ಕೂತ್ಕೊಳ್ಳೋ ವಯಸ್ಸಲ್ಲ, ಏಜ್ ಅಲ್ಲ ನಂದು. ಆ್ಯಂಡ್ ಆಲ್ಸೋ ಅಂಥ ಮಹಾನ್ ಯಾವುದೋ ಚೇತನ ಅಲ್ಲ ಒನ್ ಸೈಡೆಡ್ ಲವ್ ಮಾಡೋದಕ್ಕೆ. ಚನ್ನಮಲ್ಲಿಕಾರ್ಜುನ ಅಲ್ಲ, ಅಕ್ಕ ಮಹಾದೇವಿ ಮಾಡ್ತಿದ್ಲಲ್ಲ ಆ ಥರ ಪ್ರೀತಿಸೋದಕ್ಕೆ, ಅಥವಾ ಮೀರಾ ಕೃಷ್ಣನ ಪ್ರೀತಿಸ್ತಿದ್ಲು ಮೀರಾಬಾಯಿ ಆ ಥರ ಪ್ರೀತಿಸೋದು ಕೃಷ್ಣ ಅಲ್ಲ, ಅಥವಾ ಆ್ಯಕ್ಟರ್, ಸಿಂಗರ್, ರೈಟರ್, ಡ್ಯಾನ್ಸರ್, ಸ್ಪೋರ್ಟ್ಸ್ ಮ್ಯಾನ್, ಅಥವಾ ನೀವೇ ಹೇಳ್ದಂಗೆ ಉದ್ಯಮಿ ಕೋಟ್ಯಾಧೀಶ್ವರ, ಇದು ಯಾವುದೂ ಅಲ್ಲ. ಒಂದು ತೀರಾ ಸಾಮಾನ್ಯವಾದಂತಹ ಒಂದು ಸ್ನೇಹ ಪ್ರೀತಿಯಾಗುತ್ತೆ, ಪ್ರೇಮವಾಗುತ್ತೆ, ಒಂದು ಸಂಬಂಧವಾಗಿ ಬೆಳೆಯುತ್ತೆ. ಅದ ನಂತರ ಯಾವುದೋ ವ್ಯಕ್ತಿಯ ಮಾನಸಿಕ ದಾರಿದ್ರ್ಯಗಳಿಂದ ಅವರ ಒಂದು ಅವರ ಗುಣಗಳಿಂದ, ಅವರ ಒಂದು ಮನಸ್ಥಿತಿಯಿಂದ, ಅವರ ಬುದ್ಧಿಮಟ್ಟದಿಂದ ಅದು ಬೇರೆ ಏನೇನೋ ಆಗುತ್ತೆ, ತಿರುಚುತ್ತೆ, ಏನೇನೋ ಆಗುತ್ತೆ, ಅಲ್ಲಿಂದ ಬೇರೆ ಏನೋ ಆಗುವಂಥದ್ದು. ಸೊ ಈ ರೀತಿ ಸುಮಾರು ಏನೇನೋ, ಮತ್ತು ಕೋಲಾರಲ್ಲಿ ಅವ್ರ ವುಮೆನ್ ಪೊಲೀಸ್ ಸ್ಟೇಷನಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟರು ಅಂತ, ಅದು ಹೆಂಗ್ರಿ ಅದು ಬರೀತೀರಾ ನ್ಯೂಸು? ವುಮೆನ್ ಪೊಲೀಸ್ ಸ್ಟೇಷನಲ್ಲಿ ವುಮೆನ್ನು, ನಾನು ವುಮೆನ್ನು, ನಾನು ತಾನೇ ಕೊಡಬೇಕು, ನಾನು ತಾನೇ ಕೊಟ್ಟಿರೋದು. ಹಿಂಗೆ ಸುದ್ದಿ ಶುರು ಆಗಿದ್ದೆ ಅಲ್ಲಿ ನೆಗೆಟಿವ್ ಶುರು ಆಗೋಯ್ತು, ರಾಂಗ್ ಸುದ್ದಿಗಳು ಬಂತು. ನಾನು ಏನೂ ಮಾತಾಡೋಕ್ಕಾಗಲಿಲ್ಲ, ನಾನು ಪ್ರತಿಕ್ರಿಯಿಸದೆ ಇರೋ ಅಂಥ ಸ್ಥಿತಿಯಲ್ಲಿ ನಾನಿದ್ದೆ ಆಗ. ನನಗೆ ಈಗಲೂ ಖಂಡಿತ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಬೇಡ. ನಾನು ಯಾರನ್ನು ದ್ವೇಷಿಸೋದು ಇಲ್ಲ, ಯಾರೂ ನನಗೇನು ನನಗೆ ಅಗತ್ಯನೂ ಇಲ್ಲ. ತುಂಬ ಖುಷಿಯಾಗಿದ್ದೀನಿ, ನೆಮ್ಮದಿ ಆಗಿದ್ದೀನಿ. ಎಲ್ಲರೂ ನೆಮ್ಮದಿ ಆಗಿರಲಿ, ಎಲ್ಲರೂ ಖುಷಿಯಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ತೀನಿ. ಅದು ಹೆಂಗಾಯ್ತಂದರೆ ನಾನು ಎಡುವುದೆ ಅನ್ನೋದಕ್ಕಿಂತ ತಳ್ಬಿಟ್ಟು ನೀನು ಎಡೋದೆ ಅಂತ ತೋರಿಸ್ದಂಗೆ ಆಗೋಯ್ತು ನನ್ನ ಬದುಕಲ್ಲಿ. ಅದೇ ನೋಡೋರಿಗೆಲ್ಲ ಇವಳು ಎಡುವುದ್ಲೇನೋ ಅಂತ, ಬಟ್ ಆ್ಯಕ್ಚುಲಿ ಪ್ರತಿ ಕಥೆಯ ಹಿಂದೆ ಇನ್ನೊಂದು ಸತ್ಯವಾದ ಕಥೆ ಇದೆ ಅಂತ ಹೇಳ್ತಾರಲ್ಲ, ಆ ಸತ್ಯ ಕಥೆಗಳೇ ಬೇರೆ ಇರುತ್ತೆ.
ನನ್ನ ತಂದು ತಳ್ಳಿ 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 ಇವಳೆ ಎಡುತ್ತಾ ಇದ್ದಾಳೆ ಇವಳು ಎಡುತ್ತಾ ಇದ್ದಾಳೆ ಅಂತ ತೋರಿಸೋ ಥರ ಪೋರ್ಟ್ರೇ ಆಗಿದೆ ಇದುವರೆಗೂ. ಸ್ಟಾರ್ಟಿಂಗ್ ಫ್ರಮ್ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಅಲ್ಲೊಂದಷ್ಟೇನೋ ಕಾಂಟ್ರವರ್ಸಿ, ಅಲ್ಲಿನ್ನೊಂದಷ್ಟೇನೋ ಇದು, ನೇರವಾಗಿ ಮಾತಾಡ್ತೀವಿ, ಇರೋದನ್ನು ಹೇಳ್ತೀವಿ. ಸೊ ಅದಕ್ಕೆ ಅದನ್ನು ಜನ ಬೇರೆ ಏನೋ ಅರ್ಥ ಮಾಡ್ಕೋತಾರೆ. ಹೇಳಿದ ಒಂದು ಮಾತು ನಿನ್ಯಾವುದೋ ಅರ್ಥ ತೊಗೊಂಡು ಅವರಷ್ಟು ಗೌರೇ ತೊಗೊಂಬಿಡ್ತಾರೆ, ಅವರಷ್ಟು ಗೌರೇ ಅದನ್ನ ಏನೋ ಅಂದ್ಕೊಂಬಿಡ್ತಾರೆ, ಏನೋ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಅಲ್ಲಿ ಅಲ್ಲಿ ಬಂದಿರೋವಂಥದ್ದು ಅಥವಾ ಅಲ್ಲಿ ನಾವು ಮಾಡಿರೋದನ್ನೇ ಸೀರಿಯಸ್ ಅಂತ ತೊಗೊಂಬಿಡ್ತಾರೆ, ಏನೇನೋ ಆಗಿರುತ್ತೆ. ಆ್ಯಂಡ್ ಫೈನಲಿ ಅಲ್ಲಿಂದ ಇಲ್ಲಿ ಬರ್ತಾ ಕೆಲವೊಂದು ವಿಷಯದಲ್ಲಿ ನೀವು ಹೇಳ್ದಂಗೆ ಖಂಡಿತ ನನಗೆ ತಪ್ಪು ಮಾಡಿದ್ದೀನಿ ಅಂತ ನಾನು ಖಂಡಿತ ನನಗೆ ಅನಿಸಿದೆ, ಅನಿಸುತ್ತೆ ಕೂಡ. ಎಲ್ಲಿ ತಪ್ಪು ಮಾಡಿದೆ ಅಂದರೆ ಸೆಲೆಕ್ಷನಲ್ಲಿ ತಪ್ಪು ಮಾಡಿದೆ. ರಾಂಗ್ ಸೆಲೆಕ್ಷನ್, ವೆರಿ 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 ರಾಂಗ್ ಸೆಲೆಕ್ಷನ್ನು, ತುಂಬ ದೊಡ್ಡ ತಪ್ಪದು. ನಾನು ತುಂಬ ಹಿಂದೆ ಮುಂದೆ ವಿಚಾರಿಸೋದಕ್ಕೆ ಹೋಗಿಲ್ಲ, ತುಂಬ ಡೀಪಾಗಿ ಏನು ತಿಳ್ಕೊಳಕ್ಕೆ ಹೋಗಿಲ್ಲ, ತಿಳ್ಕೊಬೇಕಿತ್ತು. ತುಂಬ ಒಂಥರ ಫ್ರೀ ವಿಲ್ಲಲ್ಲಿ ಒಂಥರ ಇಲ್ಯೂಷನಲ್ಲಿ ನಾನು ಹೋಗ್ಬಿಟ್ಟೆ. ನಾನು ಬಹುಶಃ ನನ್ನ ಇನ್ ಡೀಟೇಲ್ ನಾನು ಮೊದಲೇ ತಿಳ್ಕೊಂಡಿದ್ದಿದ್ರೆ ನಾನು ಇವೆಲ್ಲ ಏನು ಆಗ್ತಾನೆ ಇರಲಿಲ್ವೇನೋ. ಯಾಕಂದರೆ ಇವೆಲ್ಲ ಆದಮೇಲೆ ಒಂದಷ್ಟು ವಿಷಯಗಳು ಬಂತು ನನ್ನ ಹತ್ರ. ಓ ಮೈ ಗಾಡ್, ಇದೆಲ್ಲ ಮೊದಲೇ ಗೊತ್ತಿದ್ರೆ ನಾನು ಆ ಕಡೆಗೆ ಹೋಗ್ತಾನೆ ಇರಲಿಲ್ವಲ್ಲ ಅಂತ ಅನ್ಸಕ್ಕೆ ಶುರುವಾಯಿತು ನನಗೆ. ಮೊದಲೇ ತಿಳ್ಕೊಬೇಕಾಗಿತ್ತು, ನಾನು ತಿಳ್ಕೊಂಡಿರೋ ತಪ್ಪು ಮಾಡಿದೆ. ನನ್ನ ಭಾವನೆ ತಪ್ಪು ಅಂತ ನಾನು ಒಪ್ಕೊಳ್ಳಲ್ಲ. ಯಾಕಂದರೆ ಒಂದು ರಾಕ್ಷಸನ್ನ ಕೂಡ ಮನುಷ್ಯರು ಪ್ರೀತಿಸ್ತಾರೆ ಅಥವಾ ದೇವತೆಗಳು ಪ್ರೀತಿಸ್ತಾರೆ, ಒಂದು ರಾಕ್ಷಸತ್ವ ಇರ್ಬೋದಲ್ಲಿ. ಆದರೆ ಪ್ರೀತಿ ಅನ್ನೋದು ಅಷ್ಟು ಪರಿಶುದ್ಧವಾಗಿರುವಂಥದ್ದು. ಪ್ರೀತಿ ಅಂತ ಅನ್ನೋದು ಹುಟ್ಟೋ ಅಂಥದ್ದು ಇವ್ರ ಮೇಲೆ ಅವ್ರ ಮೇಲೆ ಹಿಂಗೆ ಹಾಗೆ ಅಂತಲ್ಲ, ಯಾರ ಮೇಲೆ ಹೆಂಗಾದರೂ ಅವ್ರು ರಾಕ್ಷಸರೇ ಆಗಿರಲಿ ಅದು ಹೆಂಗೆ ಇರಲಿ ಅದು ಹುಟ್ಬೋದು. ಸೊ ನನ್ನ ಭಾವನೆ ತಪ್ಪು ಅಂತ ನಾನು ಹೇಳ್ಕೊಳ್ಳಲ್ಲ. ಆದರೆ ನಾನು ತಿಳ್ಕೊಳ್ಳದೆ ನನ್ನ ಆಯ್ಕೆನ ನಾನು ತಪ್ಪು ಮಾಡಿಕೊಂಡೆ. ಆ ಭಾವನೆ ಕೊಟ್ಟಂತಹ ವ್ಯಕ್ತಿ ತಪ್ಪಾಗಿದ್ರು. ಸೊ ಖಂಡಿತ ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ನಾನು ಆ ವಿಷಯದಲ್ಲಿ. ನನ್ನ ಆಯ್ಕೆ ಮತ್ತು ಆಯ್ಕೆ ಆಯ್ಕೆ ಅಲ್ಲೇ ಫಸ್ಟ್ ಶುರುವಿಂದನೇ ತಪ್ಪಾಗ್ಬಿಡ್ತು. ಸೊ ಯಾವಾಗ ನಾವು ತಪ್ಪು ಹೆಜ್ಜೆ ಇಡ್ತೀವಿ, ಇನ್ನು ಮುಂದೆ ಆಗೋದೆಲ್ಲ ತಪ್ಪೇ ಆಗೋದಲ್ವಾ, ಸರಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ಹಂಗಾಯಿತು ಅಷ್ಟೆ. ಖಂಡಿತ ನನ್ನ ಫ್ಯಾಮಿಲಿ ಸಪೋರ್ಟ್ ನಂಗೆ ತುಂಬ ಇದೆ, ತುಂಬ ಅಂದರೆ ತುಂಬ ಇದೆ. ನಮ್ಮಪ್ಪ ಅಮ್ಮ ಪ್ರಪಂಚದ ಮೇಲೆ ಯಾರು ಏನೇ ಹೇಳಿದ್ರು ಕೂಡ ತಂದೆ ತಾಯಿಗೆ ನಿಜವಾಗ್ಲೂ ತಮ್ಮ ಮಕ್ಕಳೇನು ಅಂತ ಗೊತ್ತಿರುತ್ತೆ, ಯಾರು ಏನಾದರೂ ಮಾತಾಡ್ಕೋಬೋದು. ಸೊ ನನ್ನ ತಂದೆ ತಾಯಿ ಸಪೋರ್ಟು ನನಗೆ ಮೊದಲು ಇತ್ತು, ನನ್ನ ಘಟನೆಗಳು ನಡೀತಿದ್ದಾಗಲೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ, ಯಾವತ್ತಿಗೂ ಇರುತ್ತೆ. ಸೊ ಆ ವಿಷಯದಲ್ಲಿ ನನಗೆ ತುಂಬ ಖುಷಿ ಇದೆ. ಮತ್ತು ಅವರೇ ನನಗೆ ಶಕ್ತಿ, ಅವರೇ ನನಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಸೊ ಯಾವುದೋ ಒಂದು ಘಟನೆ ಆಗಿರೋದ್ರಿಂದ ನನ್ನ ಇಡೀ ಜೀವನನ ಅಳೆದು, ಇಡೀ ಜೀವನನ ನನ್ನ ಸಾಧನೆನ ನನ್ನ ಶಕ್ತಿನ ನನ್ನ ಇದನ್ನೆಲ್ಲ ಅಳೆದು ಇದು ಮಾಡೋ ಅಂಥದ್ದು ಅವರಲ್ಲ ಖಂಡಿತ. ಅಥವಾ ಬೇರೆ ಯಾರೋ ಆ ಥರ ಮಾಡ್ತಾರೆ ಅಂದರೆ ಅದಕ್ಕೆ ನಾನು ಅದಕ್ಕೆ ತಲೆನೂ ಕೆಡಿಸ್ಕೊಳ್ಳಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಭಾವನೆ, ಅವ್ರ ಮನಸ್ಥಿತಿ, ನನ್ನ ಅದಕ್ಕೆ ಹೊಣೆ ಅಲ್ಲ. ಸಿನಿಮಾಗಳು ಒಂದೆರಡು ಮೂರು ಆ್ಯಕ್ಟಿಂಗ್ ಕೇಳಿದ್ದಾರೆ, ನೆಕ್ಸ್ಟ್ ಆಗಸ್ಟಲ್ಲಿ ಶೂಟಿಂಗ್ ಇದೆ ಅದು, ಜೊತೆಗೆ ಬರವಣಿಗೆ ಇದೆ, ಬರವಣಿಗೆ ಜವಾಬ್ದಾರಿಗಳು ಬರ್ತಾ ಇದೆ. ಅದು ಒಂದಷ್ಟು ಬಹುಶಃ ಸಿನಿಮಾ ಮತ್ತು ಧಾರಾವಾಹಿ ಕೂಡ ಸೇರ್ಕೋಬಹುದು. ಬರವಣಿಗೆ ಬಗ್ಗೆನೂ ಯೋಚಿಸ್ತಿದ್ದೀನಿ. ಬಿಕಾಸ್ ಸಿನ್ಸ್ ಈ ಲಾಕ್ಡೌನು ಹಿಂಗೆಲ್ಲ ಒಂದು ಸ್ವಲ್ಪ ಇದು ಕೊರೋನಾ ಪೀರಿಯಡ್ ಆಗಿ ಹಿಂಗೆ ಆಗ್ತಿರೋದ್ರಿಂದ ನಾನು ಸ್ವಲ್ಪ ಸೀರಿಯಸ್ ಆಗಿ ಡೈರೆಕ್ಷನ್ ಅಥವಾ ಈ ಥರದ್ದು ಏನಾದರೂ ಸಂಪೂರ್ಣವಾಗಿ ತೊಡಸ್ಕೊಳ್ಳೋಕ್ಕೆ ಮುಂಚೆ ಒಂದಷ್ಟು ಸಮಯ ನಾನು ಬೇರೆದ್ರಲ್ಲಿ ತೊಡಗಿಸ್ಕೊಳ್ಳೋಣ ಅಂತಲೂ ಅನಿಸಿದೆ. ನನಗೆ ಅನಿಸಿದ್ದುಂಟು ರೆಗ್ಯುಲರ್ ಆಗಿ ನನ್ನನ್ನು ನಾನು ತೊಡಗಿಸ್ಕೊಂಡು ತುಂಬ ಫೋಕಸ್ಡ್ ಆಗಿ ಮಾಡೋ ಅಂಥ ಕೆಲಸಕ್ಕೆ ನನ್ನನ್ನು ನಾನು ಕೊಟ್ಕೋಬೇಕು ಸಂಪೂರ್ಣವಾಗಿ ಅಂತ ಅನಿಸಿದೆ. ಹಾಗಾಗಿ ಅದೂ ಇದೆ. ಅಫ್ಕೋರ್ಸ್ ಡೈರೆಕ್ಷನ್ ಅದು ಖಂಡಿತ ಅದು ಇವತ್ತಲ್ಲ ನಾಳೆ ಅದಾಗೆ ಆಗುತ್ತೆ. ಅದಿಲ್ಲ ಅಂದರೆ ನಾನಿಲ್ಲ. ಆಡಿಯನ್ಸ್ ನನ್ನಿಂದ ನನ್ನ ಸಿನಿಮಾಯಿಂದ ಚೈತ್ರ ಕೋಟೂರ್ನ ಮರ್ತುಬಿಟ್ಟು ನೀವೊಂದು ಅದ್ಭುತವಾದ ಸಿನಿಮಾ ನೋಡ್ಬೋದಲ್ಲಿ. ಯಾಕಂದರೆ ಈಗ ಏನೇನೋ ನ್ಯೂಸ್ ಆಗಿದೆಯಲ್ಲ, ಇದಕ್ಕಿಂತ ಬೆಸ್ಟ್ ಉತ್ತರ ನನಗೆ ಜನರಿಗೆ ಕೊಡೋದಕ್ಕೆ ನನಗೆ ಬೇರೆ ಗೊತ್ತಿಲ್ಲ. ಒಂದು ಅದ್ಭುತವಾದಂಥ ಸಿನಿಮಾ, ಎಲ್ಲದನ್ನು ಮರೆತು ನಾನು ಮಾಡಿದ್ದೀನಿ ಅನ್ನೋ ಹೆಸರನ್ನೂ ಮರೆತು ನೋಡಬಹುದು. ಅದು ಯಾವುದೇ ನಿಮ್ಮ ಸಮಯ ಒಂದೊಂದು ಸೆಕೆಂಡು ನಿಮ್ಮ ಸಮಯಕ್ಕಾಗಲಿ ನಿಮ್ಮ ಒಂದು ಹಣಕ್ಕಾಗಲಿ ಮೋಸ ಆಗದೇ ಇರೋವಂಥ ಒಂದು ಅದ್ಭುತವಾದಂಥ ಅನುಭವ ಕೊಡುವಂಥ ಸಿನಿಮಾನ ಮಾಡ್ತೀವಿ. ದಯವಿಟ್ಟು ಯಾವುದೋ ಒಂದು ಸುದ್ದಿನ ನೋಡಿಕೊಂಡು, ಏನೋ ಒಂದನ್ನ ರಿಯಾಲಿಟಿ ಶೋ ನೋಡಿಕೊಂಡು ಯಾವ ವ್ಯಕ್ತಿ ಬಗ್ಗೆನೂ ಜಜ್ಮೆಂಟಲ್ಲಿ ಆಗಬೇಡಿ. ಈಗ ಫಾರ್ ಎಕ್ಸಾಂಪಲ್ ಇದೇ ಚೈತ್ರ ಕೊಟೂರು ಅದೇ ಬಿಗ್ ಬಾಸ್ಗೆ ಹೋಗ್ದಿರಾ ಅಥವಾ ಏನೂ ಹೆಸರೇ ಆಗ್ದಿರಾ, ಏನೂ ನ್ಯೂಸೇ ಮಾಡಿದಿರಾ, ನನ್ನ ಬದುಕಲ್ಲಿ ಇದೇನೇನೋ ನಡೆದಿದ್ರೆ ನಾನು ಏನೂ ಅಲ್ಲ, ಯಾರೂ ಇದ್ರ ಬಗ್ಗೆ ಕೇಳ್ತಾನೂ ಇರಲ್ಲ, ಏನೇನೂ ಅಲ್ಲ ನಾನು ಅಲ್ವಾ. ಸೊ ಅದೆಲ್ಲದರೂ ಹೊರತಾಗಿ ಅದು ಯಾವುದೂ ಅಲ್ಲದೆ ಈಗ ನಾನು ಹೊಸದಾಗಿ ಒಂದು ಸಿನಿಮಾ ಮಾಡಿದರೆ, ಈಗ ಹೊಸದಾಗಿ ನಾನೇನೋ ಒಂದು ನನ್ನ ಹೆಸರು ಯಾರಿಗೂ ಗೊತ್ತೇ ಇಲ್ದಿರ ನಾನು ಹೊಸದಾಗಿ ಏನೋ ಮಾಡಿದರೆ ಅದನ್ನು ಹೆಂಗೆ ಹೊಸ ರೀತಿಯಲ್ಲಿ ನೋಡ್ತಿದ್ರು ಆ ಥರ ನೋಡಿ. ನನ್ನೇ ಅಲ್ಲ, ಪ್ರತಿ ಕಲಾವಿದ
ಪ್ರತಿ ಒಂದು ಆರ್ಟಿಸ್ಟು, ಪ್ರತಿ ಒಬ್ಬರು ಟೆಕ್ನಿಷಿಯನ್ನು, ಪ್ರತಿ ಕ್ರಿಯೇಟಿವ್ ವ್ಯಕ್ತಿ ಮಾಡುವಂತಹ ಪ್ರತಿ ಕೆಲಸವೂ ಕೂಡ ಹೊಸದಾಗಿರುತ್ತೆ. ಹೊಸದೇ ಜನ್ಮ ಅದು, ಹೊಸದೇ ಎಲ್ಲವೂ ಹೊಸದಾಗಿರುತ್ತೆ. ಅದನ್ನು ನೋಡುಗರು ಕೂಡ ಯಾವುದನ್ನು ಅವರ ನೋಷನ್ಸ್ ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ಳದೆ ಹೊಸ ರೀತಿಯಲ್ಲಿ ನೋಡಿದ್ರೆ ಅವ್ರಿಗೆ ತುಂಬ ಒಳ್ಳೆಯ ಅನುಭವ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ ನೋಡಿ, ನಾನೇನೋ ಒಂದು ಮೆಡಿಟೇಷನ್ ಕ್ಯಾಂಪ್ಗೆ ಹೋದಾಗ ಎಲ್ಲವನ್ನು ತ್ಯಜಿಸಿ ಮಠ ಸೇರಿದ ಚೈತ್ರ ಕೋಟೂರ್ ಅಂತ ನ್ಯೂಸ್ ಮಾಡ್ತಾರೆ. ನಾನು ಅದೇ ಒಂದು ಒಳ್ಳೆ ಕೆಲಸ ಮಾಡ್ತೀನಿ, ಹುಡುಗರು ತುಂಬ ಒಳ್ಳೆಯವರು, ಟೈಮ್ ಬೇಕು ಒಂಚೂರು ಅಂತ ಹುಡುಗರನ್ನ ಫುಲ್ಲು ಹೊಗಳಿ 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 ಹಾಡು ಬರಿತೀನಿ, ಹಾಡು ಆ್ಯಕ್ಟ್ ಮಾಡ್ತೀನಿ, ಹಾಡ್ತೀನಿ, ಅದು ಒಂದು ಆನಂದ ಆಡಿಯೋ ಅಂತ ಯೂಟ್ಯೂಬ್ ಚಾನಲಲ್ಲೂ ರಿಲೀಸ್ ಆಗುತ್ತೆ, ಎಲ್ಲ ಮಾಡುತ್ತೆ, ಯಾರೂ ಸ್ಪೆಷಲ್ ನ್ಯೂಸೇ ಮಾಡಲ್ಲ. ಎಲ್ಲೂ ಕೂಡ ಹುಡುಗರನ್ನ ಸಂಪೂರ್ಣವಾಗಿ ಹುಡುಗರ ಗುಣಗಾನ ಮಾಡಿರುವಂತಹ, ಹುಡುಗಿ ಬರೆದಿರೋವಂಥ ಹಾಡು ಎಲ್ಲೂ ಇಲ್ಲ. ಯಾಕೆ ಅದನ್ನು ಹೈಲೈಟ್ ಮಾಡಲಿಲ್ಲ ಯಾರು? ಒಳ್ಳೆ ಕೆಲಸಕ್ಕೆ ದಯವಿಟ್ಟು ಪ್ರೋತ್ಸಾಹ ಕೊಡಿ, ಒಳ್ಳೆ ಕೆಲಸಕ್ಕೆ ಬೆನ್ನು ತಟ್ಟಿ ಈ ಥರ ಏನೋ ಒಂದು ಎಕ್ಸಾಜುರೇಟ್ ಮಾಡಿ, ಏನೋ ನೆಗೆಟಿವ್ ನ್ಯೂಸ್ ಮಾಡಿಕೊಂಡು ಏನೋ, ನಿಮಗೊಂದು ನ್ಯೂಸ್ ಸಿಗ್ಬೋದು, ಆದರೆ ಯಾರ್ದೋ ಇಡೀ ಬದುಕೇ ಇರುತ್ತಲ್ವ ಅದರಲ್ಲಿ, ಯಾರ್ದೋ ಇಡೀ ಜೀವನನೇ ಇರುತ್ತಲ್ವ, ವ್ಯಕ್ತಿತ್ವನೇ ಇರುತ್ತಲ್ವ ಅದರಲ್ಲಿ. ಸೊ ಹಾಗಾಗಿ ಯಾರಾದರೂ ಆ ಹಾಡನ್ನು ನೋಡಿಲ್ಲ ಅಂದರೆ, ಹುಡುಗರು ತುಂಬ ಒಳ್ಳೆಯವರು ಅಂತ ಯೂಟ್ಯೂಬಲ್ಲಿ ಕೊಡಿ. ಸೊ ಹಾಡು ಬರುತ್ತೆ, ಎಂಜಾಯ್ ಮಾಡಿ. ಹುಡುಗರು ಖಂಡಿತ ಇಷ್ಟಪಡ್ತಾರೆ. ಆ್ಯಂಡ್ ನಿಮ್ಮ ಗರ್ಲ್ ಫ್ರೆಂಡ್ಸೋ ಹೆಂಡತಿನೋ ಯಾರೇ ಫ್ರೆಂಡ್ಸ್ ಇದ್ದರೂ ಕೂಡ ಅವ್ರಿಗೆಲ್ಲ ಕಳಿಸಿ ಖುಷಿ ಪಡ್ತಾರೆ ಅವರು ಕೂಡ. ಸೊ ನೀವು ಖುಷಿ ಪಡ್ತೀರ. ಆ್ಯಂಡ್ ಇದೇ ಥರ ಒಳ್ಳೆ ಕೆಲಸಗಳಿಗೆ ಪ್ರೋತ್ಸಾಹ ಕೊಡಿ, ಎನ್ಕರೇಜ್ ಮಾಡಿ ಅಂತ ದಯವಿಟ್ಟು ಕೇಳ್ಕೊತೀನಿ. ಯಾವತ್ತೋ ಯಾವುದೋ ವಿಷಯದಲ್ಲಿ, ಯಾವುದೋ ಘಟನೆಯಲ್ಲಿ, ಯಾವುದೋ ರೀತಿ ಯಾವುದೋ ಇದರಲ್ಲಿ, ಈವನ್ ಬಿಗ್ ಬಾಸಿಂದ ಎವ್ರಿಥಿಂಗ್ ನಾನು ಹೇಳ್ತಿರೋದು, ನನ್ನಿಂದ ಯಾರಿಗಾದರೂ ಬೇಸರವಾಗಿದ್ದರೆ, ಹರ್ಟ್ ಆಗಿದ್ದರೆ, ಇರಿಟೇಷನ್ ಆಗಿದ್ದರೆ, ಅಥವಾ ಏನೋ ನನ್ನ ಮೂಲಕ ಇನ್ಯಾವುದೋ ವಿಷಯ ನಿಮಗೆ ನೆನಪಾಗಿ ಬೇಸರವಾಗಿ, ಈ ಥರದ್ದೇನಕ್ಕಾದರೂ ನಾನು ಪರೋಕ್ಷವಾಗಿ ಕಾರಣವಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲಿರಲಿ.